ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमा आग्ने भागिनकुं संतमथा भागंजिके ऋषति अभागमग्ने तंकुरुमा मग्ने भागिनं कुरु भाग्यदेवताये नमः। धनुराशिय वीक्षकरिगेल्लरिगू सह विठ्ठल भट माडुवंतह नमस्कार हागू चानल गे स्वागत। वीक्षकरे इदे मोदल सल चानल बर्ता इद्रा अंद्रे दयविट्टु मरिदे केळगडे सब्स्क्राइब अंत बटन इरुत्ते सब्स्क्राइब माड्कोळ्ळि बेल बटन बरुत्ते बेल बटन क्लिक माडि आल अंत माड्लिक दयविट्टु मरिबेडि। इन्नु ई वीडियो निमगे इष्ट आयितु अंद्रे दयविट्टु लाइक माड्लिक मरिबेडि। वाट्सप फेसबुक मेसेंजर एल्ला कडे सामाजिक जालतानगळल्लि ई वीडियोन शेर माड्लिक दयविट्टु मरिबेडि। वीडियोद विचार एनप्प अंत अंद्रे जुलै तिंगळिगोस्कर धनुराशियवरिगोस्कर ओंदु ऐदु शुभ विचारगळन्न ತೆಗೆದುಕೊಂಡು ಬಂದಿದ್ದೇನೆ। ಬಹಳ ವಿಶೇಷವಾದಂತ ಗ್ರಹಗಳ ಬಲ ಇದೆ, ರವಿ ಬಲ ಇದೆ, ಶುಕ್ರ ಬಲ ಇದೆ, ಇತ್ಯಾದಿ ಬೇರೆ ಬೇರೆ ಗ್ರಹಗಳ ಬಲ ಇದೆ। ಶುಕ್ರ ಬಲ ಒಂದು ರೀತಿಯಲ್ಲಿ ಒಳ್ಳೆದು, ಒಂದು ರೀತಿಯಲ್ಲಿ ಕೆಟ್ಟದು, ಸೋ ಒಂದೊಂದು ರೀತಿಯಲ್ಲಿ ಇದೆ। ಸೋ ಇರಲಿ ನೋಡೋಣ, ಓಕೆನಾ, ಯಾವ ರೀತಿಯಲ್ಲಿ ಇರಲಿದೆ ಅಂತ। ಬಹಳ ಮೊದಲನೇದಾಗಿ ಗ್ರಹ ಸ್ಥಿತಿಗಳು ಹೇಳ್ತೇನೆ। ಎಚ್ಚರಿಕೆಗಳ ವಿಡಿಯೋ ಇಲ್ಲ ಅಂತಲ್ಲ, ಎಚ್ಚರಿಕೆಗಳ ವಿಡಿಯೋ ಖಂಡಿತವಾಗಿ ಇದೆ, ಬಟ್ ಮತ್ತೆ ಬರ್ತದೆ, ಮತ್ತೆ ಅಪ್ಲೋಡ್ ಮಾಡ್ತಾನೆ। ಮೊದಲು ಶುಭ ವಿಚಾರ ವಿಡಿಯೋ ತಗೊಂಡ್ಬಿಡಿ, ಇಲ್ಲಾಂದ್ರೆ ಗುರುಗಳೇ ಬರೀ ಎದುರಿಸ್ತಾರೆ, ವಿಠಲ ಭಟ್ರು ಬರೀ ಎದುರಿಸ್ತಾರೆ ಅಂತ ಆಗ್ಬಿಡುತ್ತೆ। ಅಂದ್ರ ಮೊದಲು ಶುಭ ವಿಚಾರ ವಿಡಿಯೋ ಕೊಟ್ಬಿಡ್ತೀನಿ, ಎಲ್ಲ ನೋಡ್ಕೊಂಬಿಡಿ, ಆಮೇಲೆ ಎಚ್ಚರಿಕೆ ವಿಡಿಯೋ ಕೊಡ್ತೀನಿ। ಜುಲೈ 2ನೇ ತಾರೀಕು ಮಿಥುನ ರಾಶಿಗೆ ಬುಧ, ಸಪ್ತಮಾಧಿಪತಿ ಸಪ್ತಮಕ್ಕೆ ಬರ್ತಾನೆ। ಜುಲೈ 12ನೇ ತಾರೀಕು ಮಕರ ರಾಶಿಗೆ ಶನಿ, ಸಾಡೆ ಸಾತಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂದು 6 ತಿಂಗಳಿಗೋಸ್ಕರ ನಿಮಗೆ ಎಚ್ಚರಿಕೆ ವಿಡಿಯೋ ಆಮೇಲೆ ಕೊಡ್ತೀನಿ। ಜುಲೈ 13ನೇ ತಾರೀಕು ಮಿಥುನ ರಾಶಿಗೆ ಶುಕ್ರ, ಸಪ್ತಮಕ್ಕೆ ಬರ್ತಾನೆ ಶುಕ್ರ, ಒಂದು ರೀತಿಯಲ್ಲಿ ಒಳ್ಳೇದು, ಒಂದು ರೀತಿಯಲ್ಲಿ ಕೆಟ್ಟದು। ಜುಲೈ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿ, ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬರ್ತಾನೆ। ಜುಲೈ 16ನೇ ತಾರೀಕೇನೆ ಕಟಕ ರಾಶಿಗೆ ಬುಧ ಗ್ರಹ, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ಬಿಡ್ತಾನೆ। ಸೋ ಇದು ಬಹಳ ಮುಖ್ಯವಾಗಿರತಕ್ಕಂತ ಗ್ರಹಗಳ ಸಂಚಾರ ಚಂದ್ರನ ಹೊರತುಪಡಿಸಿ। ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ, ಅಥವಾ ನಾರ್ಮಲ್ ಆಗಿ ಉದ್ಯೋಗ ಸಿಗುತ್ತೆ, ಬಹಳ ದೂರದ ಯಾವುದೋ ಒಂದು ಊರಲ್ಲಿ ಸಿಗುತ್ತೆ, ತುಂಬಾ ದೂರ ಪ್ರಯಾಣ ಮಾಡಬೇಕು, ದೂರದ ಊರಲ್ಲಿ ಸಿಗುತ್ತೆ, ನೀವು ಅಲ್ಲಿಗೆ ನಿಮ್ಮೂರ್ ಬಿಟ್ಟು ಆ ಊರಿಗೆ ಹೋಗಿ ಆ ಜಾಗಕ್ಕೆ ಹೋಗಿ ನೀವು ಅಲ್ಲೇ ರೂಮು ಮನೆ ಇತ್ಯಾದಿಗಳು ಮಾಡಬೇಕಾಗತ್ತೆ, ಇಲ್ಲ ದೂರ ಕೆಲಸ ಸಿಗುತ್ತೆ, ನಿಮ್ಮ ಮನೆಯಿಂದ 20-30-40 ಕಿಲೋಮೀಟರ್ ದೂರ ದಿನ ಹೋಗಿ ಅಷ್ಟು ದೂರ ಹೋಗಿ ವಾಪಸ್ ಬರಬೇಕಾದಂತಹ ಪರಿಸ್ಥಿತಿ ಆಗ್ಬೋದು। ಈ ಜಾಬ್ ಸಿಕ್ಕಿದೆ ನಾನು ಮಾಡ್ಲಾ, ರಿಸೈನ್ ಮಾಡ್ಬಿಡ್ಲಾ, ಬೇಡವಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ರೀತಿಯ ಒಂದು ದ್ವಂದ್ವ ಮನೋಭಾವ ಇರುತ್ತೆ, ಇದ್ದೇ ಇರುತ್ತೆ। ಬಟ್ ಇಲ್ಲಾಂದ್ರೆ ಸ್ನೇಹಿತರ ಸಹಾಯದಿಂದಾಗಿ ಉದ್ಯೋಗ ಪ್ರಾಪ್ತಿ ಯೋಗ ಇದೆ, ಫ್ರೆಂಡ್ಸ್ ಯಾರೋ ಸಜೆಸ್ಟ್ ಮಾಡಿದ್ರು, ಫ್ರೆಂಡ್ಸ್ ಎಲ್ಲೋ ರೆಕಮೆಂಡ್ ಮಾಡಿದ್ರು, ಜಾಬ್ ಸಿಗುತ್ತೆ, ಒಳ್ಳೇದು, ಒಳ್ಳೇದಾಗ್ಲಿ। ಬಹಳ ಜನ ಕೇಳ್ತಿರ್ತಾರೆ, ಸ್ವಾಮಿ ಧನುರಾಶಿ ಜಾಸ ಸಿಗುತ್ತಾ, ಕೆಲಸ ಸಿಗುತ್ತಾ ಅಂತ। ಖಂಡಿತವಾಗಿ ಕೆಲಸ ಸಿಗುತ್ತಪ್ಪ, ಜುಲೈ ತಿಂಗಳಲ್ಲಿ ಏನು ಯೋಚನೆ ಮಾಡ್ಬೇಡ, ಪ್ರಯತ್ನ ಮಾಡುವಂತ। ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ನೀವು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದ್ರೆ ಅಂದ್ರೆ ಒಂದು ತಾತ್ಕಾಲಿಕ ಲಾಭ ಇದೆ ಅಂತ। ಏನು ಲಾಭಾಧಿಪತಿ ಸಪ್ತಮದಲ್ಲಿ ಇರ್ತಾನಲ್ಲ, ಒಂದು ತಾತ್ಕಾಲಿಕವಾದ ಲಾಭ, ಸಡನ್ ಆಗಿ ಒಂದು ಕೆಲ ದಿನಗಳು ಮಾತ್ರ ಆಗುವಂತಹ ಲಾಭ, ಒಂದು ಈ ಕೆಲವು ಬಿಸ್ನೆಸ್ ಗಳು ನೋಡಿ, ಸೀಸನಲ್ ಬಿಸ್ನೆಸ್ ಅಂತ, ಆ ಸೀಸನ್ ಅಲ್ಲಿ ಮಾತ್ರ ಬಿಸ್ನೆಸ್, ಆಮೇಲೆ ಬಿಸ್ನೆಸ್ ಇರಲ್ಲ ಅವರಿಗೆ। ಆತರ ಇದೊಂದು ತಾತ್ಕಾಲಿಕವಾದ ಒಂದಿಷ್ಟು ಕೆಲವಿಷ್ಟು ದಿನಗಳಂತಹ ಲಾಭ ಸಿಗುತ್ತೆ ಧನುರಾಶಿಯ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಂಥವರಿಗೆ ದುಡ್ಡು ಸಿಗತ್ತೆ, ಓಕೆನಾ। ಮೂರನೇ ಶುಭ ವಿಚಾರ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂದ್ರೆ, ಭೂಮಿ ಖರೀದಿ ಮಾರಾಟ ಅಥವಾ ಮನೆ ನಿರ್ಮಾಣ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತೀರಾ, ಆ ನಿಟ್ಟಿನಲ್ಲಿ ಸ್ವಲ್ಪ ಮುಂದುವರಿತೀರಾ ಅಂತ ಕಂಡು ಬರ್ತಾ ಇದೆ। ಬಹಳ ದಿನ ಆಯ್ತು ಸೈಟ್ ತಗೊಂಡ್ಬೇಕು ಅನ್ಕೊಂತಾನೆ ಇದ್ದೀನಿ, ಏನು ಮಾಡಕ್ ಆಗ್ತಾ ಇಲ್ಲ ಅಂತ, ಅಟ್ ಲೀಸ್ಟ್ ಸೈಟ್ ನೋಡಕ್ ಹೋಗೋದು ಆಷಾಢ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಆಫರ್ ಅಲ್ಲಿ ಇದೆ, ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದಾರೆ ಅಂದ್ರೆ ನೀವು ಅವಾಗ ಆಷಾಢ ಶ್ರಾವಣ ಭಾದ್ರಪದ ನೋಡಲ್ವಲ್ಲ, ಏ ಆಮೇಲೆ ಸಿಗಲ್ಲ ಡೀಲು, ಮೊದಲು ನೋಡ್ಕೊಂಡ್ ಆಮೇಲೆ ನೋಡೋಣ, ರಿಜಿಸ್ಟ್ರೇಷನ್ ಬೇಕಾ ಶ್ರಾವಣ ಮಾಡ್ಕೊಳ್ಳೋಣ, ಈ ಫೈನಲ್ ಆರು ಮಾಡ್ಕೊಂಡ್ ನೋಡ್ಕೊಂಬರಕ್ ಏನು ಬಿಡು, ನೋಡ್ಕೊಂಬರೋಣ ಅಂತ ಈ ತರ ಸ್ವಲ್ಪ ನೋಡ್ಕೊಂಡಾರ ಬರ್ತೀರಾ, ಅಥವಾ ಭೂಮಿಯನ್ನ ಮಾರಾಟ ಮಾಡಬೇಕು ಅಂತಂದ್ರು ಸಹ ಸ್ವಲ್ಪ ಮುಂದುವರಿ, ಒಂದು ಡಿಸಿಷನ್ ತಗೋಕ್ ಆಗ್ತಿರಲ್ಲ, ಆ ಸೈಟ್ ನ ಸೇಲ್ ಮಾಡ್ಲಾ ಇಟ್ಕೊಳ್ಳ, ಸೇಲ್ ಮಾಡ್ಲಾ ಇಟ್ಕೊಳ್ಳ, ದ್ವಂದ್ವದಲ್ಲಿ ಇರ್ತಿರಲ್ಲ, ಸೊ ಆ ದ್ವಂದ್ವ ನಿವಾರಣೆ ಆಗ್ತದೆ, ಸೇಲ್ ಮಾಡೋದಾದ್ರೆ ಸೇಲ್ ಮಾಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತೀರಾ, ಎಲ್ರಿಗೂ ಹೇಳ್ತೀರಾ, ಅಥವಾ ಖರೀದಿ ಮಾಡ್ಬೇಕಾದ್ರು ಸಹ
ಅದೇ ಮುತುವರ್ಜಿ ಇರುತ್ತೆ. ಅಥವಾ ಜಾಗ ಇದೆ, ಮನೆ ಕಟ್ಟಲಿಕ್ಕೆ ಕೈ ಹಾಕ್ಬೇಕು ಅಂತ ಬಹಳ ಆಸೆ ಇರುತ್ತೆ, ಖಂಡಿತವಾಗಿ ಅದ್ರ ಬಗ್ಗೆ ನೀವು ಮುಂದುವರಿತೀರಾ ಅಂತ, ಆ ನಿಟ್ಟಿನಲ್ಲಿ ಮುಂದುವರಿತೀರಾ ಅಂತ ಕಂಡು ಬರ್ತಾ ಇದೆ. ಎಷ್ಟೋ ಜನ ಬಾಡಿಗೆ ಮನೇಲಿ ಇರ್ತಕ್ಕಂಥವ್ರು ಕೂಡ ಅಷ್ಟೇನೆ, ಒಂದು ಲೀಸ್ ಮನೆಗಾರು ಹೋಗ್ಬಿಡೋಣ, ಈ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗೋಣ, ತಿಂಗಳ ತಿಂಗಳ ಕಟ್ಟೋ ಒಂದು ಕಾಟ ಇಲ್ಲದೆ ಹೋಗ್ಲಿ, ಯಾರು ನಮ್ಗೆ ತಿಂಗಳು ತಿರುಗಿದ ತಕ್ಷಣ ಬಂದು ದುಡ್ಡು ಕೊಡು ಅಂತ ಕೇಳುವ ಪರಿಸ್ಥಿತಿಯನ್ನು ಇಟ್ಕೊಳ್ಳೋದು ಬೇಡ. ನಾವು ಅಲ್ಲಿಕ್ಕೆಲ್ಲರೂ ಅಭಿವೃದ್ಧಿ ಆಗೋಣ ಅನ್ನೋಂಥದ್ದು ನಿಮ್ಮ ಚಿಂತನೆ ಬರ್ತದೆ. ಆಷಾಢದಲ್ಲಿ ನಿಮ್ಮ ಮನೆ ಖಾಲಿ ಮಾಡೋಕೆ ಕೊಡಲ್ಲ, ಆದರೂ ನೀವೇನ್ ಮಾಡ್ತೀರಾ, ಆಯಿತು ಬಿಡು ಅಂತ ಹೇಳ್ಬಿಟ್ಟು, ಆದ್ರೆ ಮುಂದಿನ ತಿಂಗಳ ಹೋಗ್ಬೇಕು, ಒಂದು ಸದೃಢವಾದ ಮನಸ್ಸು, ಇಲ್ಲ ನಾನು ಈ ಮುಂದಿನ ಶ್ರಾವಣಕ್ಕೆ ಎಲ್ಲರೂ ಒಂದು ಲೀಸ್ ಮನೆಗೆ ಹೋಗ್ಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಬಂದು ಏನೋ ಆ ನಿಟ್ಟಿನ ಸ್ವಲ್ಪ ಮುಂದುವರಿತೀರ, ಸ್ವಲ್ಪ ಒಳ್ಳೇದಾಗ್ತದೆ ಆಯ್ತಲ್ವಾ. ಯಾಕೆಂದ್ರೆ ಯಾವಾಗ ನಿಮಗೆ ದೃಷ್ಟಿ ಕಡಿಮೆ ಆಗ್ತದೋ ಅವಾಗೆಲ್ಲ ಒಳ್ಳೇದಾಗ್ತಾ ಬರ್ತದೆ. ಸೊ ದೃಷ್ಟಿ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಬೇಕು. ಇಲ್ಲಿ ಎಚ್ಚರಿಕೆಗಳ ವಿಚಾರದಲ್ಲೂ ನೀವು ಎಚ್ಚರಿಕೆಗಳ ವಿಡಿಯೋ ಮಾಡ್ತೀನಿ, ಧನುರಾಶಿಯವರಿಗೆ ಎಚ್ಚರಿಕೆಗಳ ವಿಡಿಯೋ, ಜುಲೈ ತಿಂಗಳ ಎಚ್ಚರಿಕೆಗಳ ವಿಡಿಯೋ, ಅದರಲ್ಲಿ ಬಹಳ ವಿಚಾರಗಳು ತಿಳಿಸ್ತೇನೆ ನಿಮಗೆ. ದೃಷ್ಟಿ ದೋಷ, ಮಾಟಮಂತ್ರ, ಏನು ಬಾಧೆಗಳು ಏನಿದೆ, ಜುಲೈ ತಿಂಗಳಲ್ಲಿ ಯಾವ ರೀತಿ ಅದನ್ನು ಹೊರಗೆ ಬರಬೇಕು, ಏನು ಇರ್ತದೆ ಎಲ್ಲ ಸಹ ನಿಮಗೆ ಹೇಳ್ತೇನೆ, ಏನೇನು ಆಗಲಿದೆ ಎಚ್ಚರಿಕೆಗಳು ಅಂತ. ಬಟ್ ಏನೇ ಆಗಲಿ ಅದ್ರ ದೋಷಗಳಿದ್ರೆ ಪರಿಹಾರ. ಈಗ ನಿಮಗೆ ದೃಷ್ಟಿ ದೋಷ ಇರಲಿ, ಮಾಟಮಂತ್ರ ದೋಷ ಇರಲಿ, ಏನೇ ಇರಲಿ, ಅದು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ನಾವು 29 ತಾರೀಕು ಜೂನ್ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಜೂನ್ 28-29 ಎರಡು ದಿವಸ ಅಮಾವಾಸ್ಯೆ ಇದೆ. 29ರ ಬೆಳಗ್ಗೆ ಸೂರ್ಯೋದಯಕ್ಕೂ ಅಮಾವಾಸ್ಯೆ ಇದೆ. ಅದರಿಂದ ಬಹಳ ವಿಶೇಷವಾಗಿ ನಾವು 29ನೇ ತಾರೀಕು ಜೂನ್ 20 ಅಂದ್ರೆ ಜುಲೈ ತಿಂಗಳ ಧನುರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜೂನ್ 29ನೇ ತಾರೀಕೇ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ದಿವಸ ಬಹಳ ವಿಶೇಷವಾಗಿ ಶೂನಿ ದುರ್ಗಾ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಮಹಾಮೃತ್ಯುಂಜಯ ಹೋಮ, ಬಹಳ ವಿಶೇಷವಾದ ಮೂರು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಇದೊಂದು ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ, ಸಂಕಲ್ಪ ಸೇವೆ ಕೊಟ್ಟವರಿಗೆ ಇದೊಂದು ಬ್ರಾಸ್ಲೆಟ್ ಕೊಡ್ತೇನೆ ಪ್ರತಿಯೊಬ್ಬರಿಗೂ ಸಹ. ಇದೊಂದು ವಿಶೇಷವಾದ ಬಳೆ. ಏನು ಅಂತಂದ್ರೆ ಇದರಲ್ಲಿ ವಿಶೇಷವಾದ ರತ್ನಗಳ ಒಂದು ಕಾಂಬಿನೇಷನ್ ವ್ಯವಸ್ಥೆ ಮಾಡಿದ್ದೇನೆ ನಾನು. ಏನಪ್ಪಾ ಅಂತಂದ್ರೆ 4 ವಿಧದ ವಿಶೇಷವಾದ ರತ್ನಗಳನ್ನ ಇದರಲ್ಲಿ ಕಾಂಬಿನೇಷನ್ ಮಾಡಿದ್ದೇನೆ. ಅದರಲ್ಲಿ ಮೊದಲನೇದು ಬಂದು ಜ್ವಾಲಾಮುಖಿ ಅಂತ ಹೇಳಿ, ಈ ಜ್ವಾಲಾಮುಖ ಬರುತ್ತಲ್ಲ, ಯಾಕೆಂದ್ರೆ ಜ್ವಾಲಾಮುಖಿ ಬರುತ್ತಲ್ಲ, ಲಾವಾರಸ ಬರುತ್ತಲ್ಲ ಭೂಮಿಯ ಒಳಗಡೆಯಿಂದ, ಆ ಲಾವಾರಸದಿಂದ ಸಿದ್ಧವಾಗಿರತಕ್ಕಂತಹ ಜ್ವಾಲಾಮುಖಿ ರತ್ನ ಅದು. ಸೊ ಅದು ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರ್ತೀರಿ. ಸೊ ಅದನ್ನ 6 ಜ್ವಾಲಾಮುಖಿ ರತ್ನಗಳನ್ನ ಈ ಬ್ರಾಸ್ಲೆಟ್ ಅಲ್ಲಿ ಹಾಕಿದೆ. 6 ಜ್ವಾಲಾಮುಖಿ ರತ್ನಗಳು ಈ ಶೂನಿನಿ ದುರ್ಗಾ ಹೋಮ ಅಘೋರಾಸ್ತ್ರ ಹೋಮದಲ್ಲಿ ವಿಶೇಷವಾಗಿ ಈ ಜ್ವಾಲಾಮುಖಿ ರತ್ನ ಶೂನಿನಿ ದುರ್ಗಾ ಹೋಮ ದುರ್ಗಾರಾಧನೆ. ಯಾಕೆಂದ್ರೆ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ, ಜ್ವಾಲಾಮುಖಿ ಎನ್ನುವ ಪದ ದುರ್ಗಾ ಇದರಲ್ಲಿ ಬರ್ತದೆ. ಸೊ ಅದರಿಂದಾಗಿ ಜ್ವಾಲಾಮುಖಿ ರತ್ನವನ್ನ ಶೂನಿನಿ ದುರ್ಗಾ ಹೋಮದಿಂದ ಎನರ್ಜೈಸ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಾಘ್ರ ನೇತ್ರ ರತ್ನಗಳು ಅಂತ. ಆಯ್ತಲ್ಲ, ನಾವು ವ್ಯಾಘ್ರನೇತ್ರ ರತ್ನ ಮಾಲೆ ಅಂತೆಲ್ಲ ಮಾಡಿ ಕೊಟ್ಟಿದ್ದೇವೆ ಹಿಂದೆ. ನಾನು ಜ್ಯೋತಿಷ್ಯಕ್ಕೆ ದೃಷ್ಟಿ ದೋಷ ಪರಿಹಾರಕ್ಕೆ ಎಲ್ಲ ಮಾಟಮಂತ್ರ ದೋಷ ಪರಿಹಾರಕ್ಕೆ ಒಂದು ತಡೆಗೋಡೆ ತರ ನಿಮ್ಮನ್ನು ಕಾಯ್ಲಿಕ್ಕೆ ಅದನ್ನ ಸಜೆಸ್ಟ್ ಮಾಡ್ತಿದ್ದೆ. ಸೊ ಈ ಬಾರಿ ಅದನ್ನ ಇದರಲ್ಲಿ 4 ವ್ಯಾಘ್ರನೇತ್ರ ರತ್ನಗಳನ್ನ ಈ ಒಂದು ಬ್ರಾಸ್ಲೆಟ್ ಅಲ್ಲಿ ಜೋಡಿಸುವಂತಹ ಕೆಲಸ ಆಗಿದೆ. ಇದರ ನಂತರ ಬರ್ತಕ್ಕಂಥದ್ದೇ ಕೃಷ್ಣವೀಟಿಕಾ ರತ್ನಗಳು ಅಂತ. 6 ಕೃಷ್ಣವೀಟಿಕಾ ರತ್ನಗಳನ್ನ ಇದ್ರ ನಿಮ್ಗೆ 1.5 ವರ್ಷದ ಹಿಂದೆ ಕಾಶಿ ಗಂಗಾ ನದಿಗೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಈ ಕೃಷ್ಣವೀಟಿಕಾ ರತ್ನಗಳನ್ನೆಲ್ಲ ಅಭಿಮಂತ್ರಣೆ ಮಾಡಿ ತೊಳೆದು ಅಭಿಮಂತ್ರಣೆ ಮಾಡಿ ರುದ್ರಾಭಿಷೇಕ ಮಾಡ್ಕೊಂಡು ಅಲ್ಲಿಂದ ಎನರ್ಜೈಸ್ ಮಾಡಿ ಅಲ್ಲಿಂದ ತಂದಿದ್ದವಾಗಿತ್ತು. ಒಬ್ಬೊಬ್ಬರಿಗೆ $1 ಕೊಟ್ಟಿದ್ದೆ. ಈ ಒಂದು ಬ್ರಾಸ್ಲೆಟ್ ಅಲ್ಲಿ 6 ಕೃಷ್ಣವೀಟಿಕಾ ರತ್ನಗಳು, ಬಹಳ ಮುಖ್ಯವಾಗಿ ಕೊನೆಯದಾಗಿ ಇದರಲ್ಲಿ 4ನೇ ರತ್ನ ಆಗಿರತಕ್ಕಂಥದ್ದು ಶ್ವೇತ ಚಂದ್ರಿಕಾ ಅಂತ ಹೇಳಿ. ಈ ಶ್ವೇತ ಚಂದ್ರಿಕಾ ಅನ್ನುವಂಥದ್ದು ನಿಮ್ಮ ಮನೋಧೈರ್ಯ ಮನೋವೃದ್ಧೈರ್ಯವನ್ನು ಜಾಸ್ತಿ ಮಾಡಲಿಕ್ಕೆ, ಒಂದು ನೆಮ್ಮದಿ ಪೀಸ್ ಮೈಂಡ್ ಕಾಮ್ ಆಗಿ ಕೂಲ್ ಆಗಿ ಇರ್ಲಿಕ್ಕೋಸ್ಕರವಾಗಿ. ಧನುರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತಲ್ಲ, ಈ ಸಡಸದಿ ಮತ್ತೆ ಶುರುವಾಗಿದೆ ಅನ್ನೋ ಟೆನ್ಷನ್, ಮತ್ತೆ ಇದೆಲ್ಲ ಇರುತ್ತಲ್ಲ, ಈ ಟೆನ್ಷನ್ಗಳಿಂದ ನೀವು ಹೊರಬರಬೇಕು ಅನ್ನುವ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಶ್ವೇತ ಚಂದ್ರಿಕಾ ಅನ್ನುವಂಥದ್ದು. ಈ 4 ವಿಧದ ವಿಶೇಷವಾದಂತಹ ರತ್ನಗಳ ಒಂದು ಕಾಂಬಿನೇಷನ್ ನಲ್ಲಿ ಈ ಒಂದು ಬ್ರಾಸ್ಲೆಟ್ ಅನ್ನ ಸಿದ್ಧ ಮಾಡಿದ್ದೇನೆ. ಇದನ್ನ ಪ್ರತಿಯೊಬ್ಬರು ಧನುರಾಶಿಯವರು ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ, ಪ್ರತಿಯೊಂದು ಧನುರಾಶಿಯವರು ಸಹ ನಾವು ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೊಡ್ತೇವೆ. ಅದನ್ನ ನೀವು ಏನ್ ಮಾಡಬೇಕು, ಈ ತರ ಕೈಗೆ ಧಾರಣೆ ಮಾಡ್ಕೊಂಬಿಡಿ ನೋಡಿ, ಕೈಯಲ್ಲಿ ಎಷ್ಟು ನೀಟಾಗಿ ಕಾಣುತ್ತೆ, ಚಂದ ಕಾಣುತ್ತೆ, ಏನ್ ತೊಂದರೆ ಇಲ್ಲ. ಇದು ನಿಮ್ಮ ಧನುರಾಶಿಯವರಿಗೆಲ್ಲ ದೃಷ್ಟಿ ದೋಷ, ಮಾಟಮಂತ್ರ, ಶತ್ರುಬಾಧೆ ಎಲ್ಲದನ್ನು ಸಹ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಒಂದು ಬ್ರಾಸ್ಲೆಟ್ ಅಷ್ಟು ಅನುಕೂಲ.
ಸ್ವಾಮಿ ನಮ್ ಪೀರಿಯಡ್ಸ್ ಅಲ್ಲಿ ಹಾಕೊಂಬಹುದಾ, ನಾವು ಹಾಕೊಂಡು ನಾನ್ ವೆಜ್ ತಿನ್ಬಹುದಾ ಇತ್ಯಾದಿಗಳೆಲ್ಲ ಯಾವ್ದು ಡೌಟ್ಸ್ ಬೇಡ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇದು ನಿಮ್ಮ ಶರೀರದಲ್ಲಿ ಇರ್ತಕ್ಕಷ್ಟೇ, ನಿಮ್ಮ ಶರೀರದ ಮೇಲೆ ಇದು ನಿಮ್ಮನ್ನ ಕಾಪಾಡ್ತಾ ಇರುತ್ತೆ 24/7 ಇವಾಗಲೂ ನಿಮ್ ಕೈಯಲ್ಲಿ ಇರ್ಬೇಕು ನೋಡಿ. ಅದಕ್ಕೆ ವ್ಯಾಘ್ರನೇತ್ರ ರತ್ನಗಳು, ಆಮೇಲೆ ಕೃಷ್ಣ ವೀಟಿಕ ರತ್ನ, ಜ್ವಾಲಾಮುಖಿ ರತ್ನ, ಆಮೇಲೆ ಚಂದ್ರಿಕಾ ರತ್ನ, ಶ್ವೇತ ಚಂದ್ರಿಕಾ ರತ್ನಗಳು, ಇದೆಲ್ಲ ನಾಲ್ಕು ವಿಧದ ವಿಶೇಷವಾದಂತಹ ರತ್ನಗಳ ಕಾಂಬಿನೇಷನ್ ಮಾಡಿ ಪ್ರತಿಯೊಂದು ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಈ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಧನುರಾಶಿ ಎಂಬ ನಿಮ್ಮ ರಾಶಿ ಆಗಿ ವಿಳಾಸನ ಸ್ಕ್ರೀನ್ ಮಾಡ್ತಕ್ಕಂತ ನಂಬರ್ಗೆ ನಿಮಗೆ ನೀವು ವಾಟ್ಸ್ಆಪ್ ಮಾಡ್ಕೊಳ್ಳಿ, ಆಯ್ತಲ್ವಾ? ಒಳ್ಳೇದಾಗ್ಲಿ, ಒಂದು ರಕ್ಷಣೆ ಸಿಗಲಿ. ಆ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಎಲ್ಲದೂ ಸಹ ಹಾಕಿ ಈ ತರ ಒಂದು ಬ್ಯಾಗ್ ಮಾಡಿ ನಿಮಗೆ ನಾವು ಇದನ್ನ ಕಳಿಸ್ಕೊಳ್ಳಲಿದ್ದೇವೆ ಸ್ಪೀಡ್ ಪೋಸ್ಟ್ ಮೂಲಕ. ಒಳ್ಳೇದಾಗ್ಲಿ, ಆಯ್ತಾ? ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುಂಬಾ ಹಳೆಯ ಬರಬೇಕಾದಂತಹ ಒಂದು ದುಡ್ಡು ಬರುವಂತಹ ಸಾಧ್ಯತೆ ಇದೆ. ತುಂಬಾ ಹಳೆ ದುಡ್ಡು ಸರ್, ಯಾವಾಗೋ ಕೊಟ್ಟಿದ್ದೆ ಅದು ಬರಲ್ಲ ಅಂತ ಅನ್ಕೊಂತಾ ಇದೀನಿ, ಬರುತ್ತಾ ಸರ್ ಅಂದ್ರೆ ನೀವು ಪ್ರಯತ್ನ ಮಾಡಿದ್ರೆ ಬರುತ್ತಪ್ಪ. ನಿಮಗೆ ಯಾವುದೋ ಬಿಸ್ನೆಸ್ ಡೀಲ್ ಅಲ್ಲಿ ಬರಬೇಕಾದ ದುಡ್ಡಾಗಿರಬಹುದು, ನೀವು ಸಾಲ ಕೊಟ್ಟಿದ್ದು ಮರುಪಾವತಿ ಆಗ್ಬೇಕಾದ ದುಡ್ಡಾಗಿರಬಹುದು, ಯಾವುದೋ ಬ್ಯಾಂಕ್ ಟ್ರಾನ್ಸಾಕ್ಷನ್ ನ ಯಾವುದೋ ಒಂದು ಸಿಲುಕು ಹಾಕೊಂಡಂತಹ ದುಡ್ಡಾಗಿರಬಹುದು, ಆಫೀಸಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆಯಿಂದ ಆಫೀಸಲ್ಲಿ ನಿಮ್ಗೆ ಬರಬೇಕಾದಂತಹ ಬಾಕಿ ಮೊತ್ತ ಆಗಿದ್ದಿರಬಹುದು, ನಿಮ್ಮ ಸ್ನೇಹಿತ ನಿಮಗೆ ಕೊಡಬೇಕಾದಂತಹ ಬಾಕಿ ಮೊತ್ತ ಆಗಿದ್ದಿರಬಹುದು, ಯಾವುದೋ ಭೂಮಿ ವ್ಯವಹಾರ ಮಾಡಿದ್ರಿ ಅದ್ರ ದುಡ್ಡಿನೂ ಕ್ಲಿಯರ್ ಆಗಿಲ್ಲ ಬರಬೇಕು ಆ ದುಡ್ಡಾಗಿದ್ದಿರಬಹುದು. ಸೊ ಈಗ ನಿಮಗೆ ಬರಬೇಕಾಗಿದ್ದ ಹಳೆಯ ದುಡ್ಡಿನ ಬಾಬತು ಏನಿದೆಯಲ್ಲ ಅದು ಮರಳಿ ಬರುವಂತಹ ಸಾಧ್ಯತೆ ಈ ಒಂದು ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ತೀರಾ ಜಾಸ್ತಿ ಇದೆ. ಅದು 12ನೇ ತಾರೀಕಿನ ನಂತರ ಇನ್ನೂ ಜಾಸ್ತಿ ಇದೆ. ನಿಮ್ಮ ಪ್ರಯತ್ನ ಬೇಕು, ಭಗವದಾನುಗ್ರಹ, ಭಗವಂತನ ಆಶೀರ್ವಾದ ಬೇಕು. ನಾವು 29ನೇ ತಾರೀಕು ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಒಂದೇ ಸಂಕಲ್ಪ ಸೇವೆ ಇದೆಲ್ಲ, ಆ ಹಿಂದೆ ಹೇಳಿದಂತಹ ಶೂನ್ಯ ದುರ್ಗಾ ಹೋಮ, ಸ್ವಯಂವರ ಪಾರ್ವತಿ ಸಾರಿ ಅಘೋರಾಸ್ತ್ರ ಹೋಮ, ಗುರು ಶಾಂತಿ ಶನಿ ಶಾಂತಿ ಎಲ್ಲಾ ಹೋಮಗಳು, ಸ್ವಯಂವರ ಪಾರ್ವತಿ ಹೋಮ, ಮಹಾಮೃತ್ಯುಂಜಯ ಹೋಮ, ಬಹಳ ಹೋಮಗಳೇನಿದೆ ಆ ಎಲ್ಲಾ ಹೋಮಗಳು ಒಂದೇ ಸಂಕಲ್ಪ ಸೇವೆ ಇದೆಯಲ್ವಾ. ಸೊ ದಯವಿಟ್ಟು ಮಿಥುನ ಧನುರಾಶಿಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ ಡೀಟೇಲ್ಸ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಐದನೇ ಶುಭ ವಿಚಾರ ಧನುರಾಶಿಯವರಿಗೆ ಏನಪ್ಪಾ ಅಂತಂದ್ರೆ, ಬಹಳ ಮುಖ್ಯವಾಗಿ ವಾಹನ ಖರೀದಿ ಯೋಗ ಇದೆ. ಬಹಳ ಅದ್ಭುತವಾದಂತಹ ಒಂದು ಯೋಗ ಫಲ, ಅಥವಾ ವಿದೇಶಕ್ಕೆ ಹೋಗುವ ಯೋಗ ಅಂತಾನು ಹೇಳಬಹುದು, ಇಲ್ಲ ವಾಹನ ಖರೀದಿ ಯೋಗ ಅಂತಾನು ಇದನ್ನ ತಿಳ್ಕೊಳ್ಬಹುದು. ಸೊ ಯಾರು ಹಿಂಗೆ 2-ವೀಲರು, 3-ವೀಲರು, 4-ವೀಲರು ಏನ್ ಬೇಕಾರಾಗಿರ್ಲಿ, ಆಯ್ತಲ್ವಾ, ಇಲ್ಲ ಅಂದ್ರೆ ಮಕ್ಕಳು ಸೈಕಲ್ ಬೇಕಾರಾಗಿರ್ಲಿ, ಆಯ್ತಾ? ಸೊ ತೆಗೆದುಕೊಳ್ಳುವಂತ ಯೋಗ ಆಷಾಢ ಅಂತ ನೀವು ಯೋಚನೆ ಮಾಡ್ಬೋದು. ಆಷಾಢ ಮಾಸ ಇವಾಗ ಆದ್ರೆ ಒಂದು ಈ ಯೋಗ ಬಂದಾಗ ತಪ್ಪಿಸ್ಲಿಕ್ಕೆ ಆಗಲ್ವಂತೆ. ಆಮೇಲೆ ಈಗ ನೀವು ತಗೊಳ್ಳಿಲ್ಲ ಅಂತಂದ್ರೆ ಆಮೇಲೆ ತಗೊಳ್ಳೋ ಯೋಗ ಬರಲ್ಲ ಅಂತ, ಆಯ್ತಾ? ಅವಾಗ ನಿಮ್ಗೆ ಈಗ ಬೇಕಾದ ಶ್ರಾವಣ ತಗೊಳ್ತೀನಿ ಅಂತಂದ್ರೆ ಅವಾಗ ನಿಮ್ಗೆ ಒಂದೇ ಕೈಯಲ್ಲಿ ದುಡ್ಡಿರೋದಿಲ್ವೋ, ಅಥವಾ ಅಲ್ಲಿ ನೀವ್ ಅನ್ಕೊಂಡು ಗಾಡಿ ಇರೋದಿಲ್ವೋ, ಏನೋ ಒಂದು ಒಟ್ಟ ಅದು ಆಮೇಲೆ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಸೊ ಏನೇ ತಗೊಂಡಿದ್ರು ಈಗ ಸಾಧ್ಯತೆ, ಯಾಕೆಂದ್ರೆ ಬೇರೆ ಬೇರೆ ರೀತಿಯ ಶುಭ ವಿಚಾರಗಳಿದೆ. ಇವಾಗ ಸಪ್ತಮ, ಈಗ 2ನೇ ತಾರೀಕು ಮಿಥುನ ರಾಶಿಗೆ ಬುಧ ಗ್ರಹ ಬರ್ತಾನೆ, ಹಾಗೂ ಶುಕ್ರ ಗ್ರಹ 13ನೇ ತಾರೀಕು ಬರ್ತಾನೆ. 2ನೇ ತಾರೀಕಿಂದ 13ನೇ ತಾರೀಕಿನ ಏನು ಒಂದು 8-10 ದಿವಸಗಳಿದೆ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗ್ಲಿಕ್ಕೆ ಅನುಕೂಲ. ಆದ್ರೆ ಆಷಾಢ ಮಾಸ ಆದ್ರಿಂದ ಯಾರು ಮದುವೆ ಮಾಡ್ಕೊಳಲ್ಲ, ಅದೇತಲ್ವಾ? ಅಟ್ಲೀಸ್ಟ್ ಮದುವೆ ವಿಚಾರದಲ್ಲಿ ಮುಂದುವರಿಲಿಕ್ಕಾದ್ರೂ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು. ಮದುವೆ ಮಾತುಕತೆನೆ ಮಾತಾಡಲ್ಲ ಅಂತ ಕೂತ್ಕೊಂಡ್ರು ಸಹ ನಾವೇನ್ ಮಾಡಕ್ ಆಗಲ್ಲ, ಬಟ್ ಅನುಕೂಲಗಳು ಜಾಸ್ತಿ ಇದೆ. ಅವಾಗ ಏನ್ ಮಾಡಬಹುದು, ಅಟ್ಲೀಸ್ಟ್ ಯಾವ್ದೊಂದು ಫೈನಲೈಸ್ ಮಾಡಿ, ಆಯ್ತಪ್ಪ ಈಗ ಆಷಾಢ ಈಗ ಏನು ಮಾತಾಡೋದು ಬೇಡ, ನಾವು ಏನು ಹುಡುಕ ಯಾರನ್ನು ಹುಡುಕಲ್ಲ, ನೀವು ಏನು ಹುಡ್ಕೋಬೇಡಿ, ಶ್ರಾವಣ ಬಂದಾಗ ಕೂತ್ಕೊಂಡು ಮಾತಾಡೋಣ. ಈ ತರದ್ದಾರು ಯಾವ್ದಾರು ಒಂದು ಮಧ್ಯದ ಬಂದು ವಿಚಾರ ಒಂದು ಇದು ಮಾಡಿ ಸಂಧಾನ ಮಾಡಿಕೊಂಡು ಶ್ರಾವಣದಲ್ಲಿ ಮದುವೆ ಆಗ್ಲಿಕ್ಕೆ ಅನುಕೂಲ, ಮದುವೆ ಮಾತುಕತೆ ಮುಂದುವರಿಸಲಿಕ್ಕೆ ಅನುಕೂಲ ಆಗ್ಬೋದು. ಯಾವುದೋ ಒಂದು ಹುಡುಗಿ ಫೈನಲ್ ಆಗುವಂತದ್ದು, ಹಾ ಈ ಹುಡುಗಿ ಓಕೆ, ಆ ಈ ಹುಡುಗ ಓಕೆ ಫೈನಲ್, ನಾವು ಶ್ರಾವಣ ಬಂದ್ಮೇಲೆ ಮುಗಿಸ್ಬೋಣ ಮದುವೆ, ಅಂದ್ರೆ ಮದುವೆ ಬಗ್ಗೆ ಮಾತುಕತೆ ಮಾಡೋಣ ಅನ್ನೋ ರೀತಿಯಲ್ಲಾರು ಅನುಕೂಲ ಆಗತ್ತೆ. ಸೊ ಅವಿವಾಹಿತ ಧನುರ್ರಾಶಿಯವರಿಗೆ ಅನುಕೂಲ ಆಗ್ಲಿ ಅಂತ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಅಥವಾ ಮದುವೆ ಆಗಿದೆ ಧನುರಾಶಿಯವರಿಗೆ ಗಂಡ ಹೆಂಡತಿ ಜಗಳ ಮನಸ್ತಾಪ ಈ ತರ ಇದೆ ದಾಂಪತ್ಯ ಕಲಹಗಳಿದ್ರೆ ಸ್ವಯಂವರ ಪಾರ್ವತಿ ಹೋಮ ನೋಡಿ ನಾನೇನು ಈ ಬ್ರಾಸ್ಲೆಟ್ ಹೇಳಿದ್ನಲ್ಲ ಇದು ಸ್ವಯಂವರ ಪಾರ್ವತಿ ಹೋಮದಲ್ಲೂ ಸಹ ಎನರ್ಜೈಸ್ ಆಗ್ತಕ್ಕಂತಹ ಬ್ರಾಸ್ಲೆಟ್ ಇದು ಇದಲ್ವಾ ನಿಮ್ಗೆ ಅಕಸ್ಮಾತ್ ಯಾವ್ದಾದ್ರು ಆರೋಗ್ಯ ಬಾಧೆಗಳಿದ್ರೆ ಧನುರಾಶಿಯವರಿಗೆ ಸೊ ಆರೋಗ್ಯ ಬಾಧೆಗಳು ಪರಿಹಾರವಾಗಲಿಕ್ಕೆ ಮಹಾಮೃತ್ಯುಂಜಯ ಹೋಮ ನೋಡಿ ಮಹಾಮೃತ್ಯುಂಜಯ ಹೋಮ ಶೂಲಿನಿ ದುರ್ಗಾ ಹೋಮ ಅಘೋರಾಸ್ತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟೂ ಹೋಮಗಳು ಸಹ ನಾವು 29ನೇ ತಾರೀಕು ಬುಧವಾರ ಅಮಾವಾಸ್ಯ ದಿವಸ ಮಾಡ್ತಾ ಇದ್ದೇವೆ ದಯವಿಟ್ಟು ಧನುರಾಶಿಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಧನುರಾಶಿ ನಿಮ್ಮ ರಾಶಿ ಆಗಿ ನಿಮ್ಮ ವಿಳಾಸನ ಸ್ಕ್ರೀನ್ ಮೇಲೆ ತಂಗಂತ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಂಡ್ಬಿಡಿ ಒಳ್ಳೇದಾಗ್ಲಿ ವಿಡಿಯೋ ಯಾವತ್ತು ದಿವಸ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮ್ಗಳ ಭಸ್ಮ ಇದೊಂದು ಕುಂಕುಮಾರ್ಚನೆ ಮಾಡಿದ ಕುಂಕುಮ ಡೈಲಿ ನೀವು ಹಣೆಗೆ ಇಟ್ಕೊಳ್ಳಕ್ಕೆ ಭಸ್ಮ ಹಾಗೂ ವಿಶೇಷ ಇದೊಂದು ಪ್ಯಾಕೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತಾನೆ ಅದರೊಳಗಡೆ ಈ ಬ್ರಾಸ್ಲೆಟ್ ಕೂಡ ನೀಡ್ತದೆ ಗೊತ್ತಲ್ವಾ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಬೇಗ ಹೆಸರು ಕೊಟ್ಕೊಳ್ಳಿ ನಂದಾವನೆ ಮಾಡ್ಕೊಂಬಿಡಿ ಬೇಗ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ